ಆಫೀಸ್ಗೆ ಸ್ವಾಗತ. ನಾನ್ ನಿಮ್ಗೆ ಏನ್ ಸಹಾಯ ಮಾಡ್ಲಿ? ಡಾಕ್ಟರ್ನ ಮೀಟ್ ಮಾಡೋದಂದ್ರೆ ನನಗ್ ಭಯ. ಸರಿ, ನೀವು ಏನಾದ್ರೂ ಗುಡ್ ಮಕ್ಳು ತರ ಇದ್ರೆ ನಿಮ್ಗೆ ನಾವೇನಾದ್ರೂ ಕೊಡ್ತೀವಿ ಲಾಸ್ಟ್ ಅಲ್ಲಿ. ಸರಿ, ಹಾಗೆ ಆಗ್ಲಿ. ನನ್ಗೆ ಮಂಡಿಯಲ್ಲಿ ಗಾಯ ಆಗಿದೆ, ಅಯ್ಯೋ ಅಯ್ಯೋ. ಮರ ಹತ್ಬೇಕಾದ್ರೆ ಗಾಯ ಆಯ್ತು, ಅಯ್ಯೋ ಅಯ್ಯೋ. ನಾನು ಅಪ್ಪನ್ ಮಾತು ಕೇಳ್ಬೇಕಾಗಿದೆ, ಅಯ್ಯೋ ಅಯ್ಯೋ. ನನ್ಗೆ ಇವಾಗ ಬೇಜಾರಾಗ್ತಿದೆ. ಡಾಕ್ಟರ್ ಡಾಕ್ಟರ್ ಇಲ್ಲಿ ನೋಡಿ, ನನ್ಗೀಗ ಬೇಗ ಚಿಕಿತ್ಸೆ ಕೊಡಿ. ನೀವು ನನ್ಗೆ ಸಹಾಯ ಮಾಡಿ, ನನ್ನ ಹುಷಾರ್ ಮಾಡಿ. ಡಾಕ್ಟರ್ ಡಾಕ್ಟರ್ ಒಳ್ಳೆ ಡಾಕ್ಟರ್, ಲಾಲಿಪಾಪ್ ಸಿಗ್ಬೋದಾ? ಡಾಕ್ಟರ್ ಡಾಕ್ಟರ್ ಒಳ್ಳೆ ಡಾಕ್ಟರ್, ನನ್ಗೆ ಜ್ಯೂಸ್ ಸಿಗ್ಬೋದಾ? ಅಯ್ಯೋ, ನನ್ಗೆ ಬೆರಳಲ್ಲಿ ಗಾಯ ಆಗಿದೆ, ಅಯ್ಯೋ. ಆಟ ಆಡ್ಬೇಕಾದ್ರೆ ಗಾಯ ಆಯ್ತು, ಅಯ್ಯೋ ಅಯ್ಯೋ. ನನ್ಗೆ ಚಳಿ ಮತ್ತೆ ಶೀತ ಆಯ್ತು, ಅಯ್ಯೋ ಅಯ್ಯೋ. ನನ್ಗೆ ಈಗ ಔಷಧಿ ಬೇಕು. ಡಾಕ್ಟರ್ ಡಾಕ್ಟರ್ ಇಲ್ಲಿ ನೋಡಿ, ನನ್ಗೀಗ ಬೇಗ ಚಿಕಿತ್ಸೆ ಕೊಡಿ. ನೀವು ನನ್ಗೆ ಸಹಾಯ ಮಾಡಿ, ನನ್ನ ಹುಷಾರ್ ಮಾಡಿ. ಡಾಕ್ಟರ್ ಡಾಕ್ಟರ್ ಒಳ್ಳೆ ಡಾಕ್ಟರ್, ಲಾಲಿಪಾಪ್ ಸಿಗ್ಬೋದಾ? ಡಾಕ್ಟರ್ ಡಾಕ್ಟರ್ ಒಳ್ಳೆ ಡಾಕ್ಟರ್, ನನ್ಗೆ ಜ್ಯೂಸ್ ಸಿಗ್ಬೋದಾ? ಅಯ್ಯೋ, ನನ್ಗೆ ತೋಳಲ್ಲಿ ಗಾಯ ಆಗಿದೆ, ಹಣ್ಣು ಕೀಳ್ಬೇಕಾದ್ರೆ ಗಾಯ ಆಯ್ತು. ರೈತರು ಹೇಳಿದ್ರು ಆಟ ಬೇಡ, ಆದ್ರೂ ನಾನು ಆಟ ಆಡ್ದೆ. ಡಾಕ್ಟರ್ ಡಾಕ್ಟರ್ ಇಲ್ಲಿ ನೋಡಿ, ನನ್ಗೀಗ ಬೇಗ ಚಿಕಿತ್ಸೆ ಕೊಡಿ. ನೀವು ನನ್ಗೆ ಸಹಾಯ ಮಾಡಿ, ನನ್ನ ಹುಷಾರ್ ಮಾಡಿ. ಡಾಕ್ಟರ್ ಡಾಕ್ಟರ್ ಒಳ್ಳೆ ಡಾಕ್ಟರ್, ಲಾಲಿಪಾಪ್ ಸಿಗ್ಬೋದಾ? ಡಾಕ್ಟರ್ ಡಾಕ್ಟರ್ ಒಳ್ಳೆ ಡಾಕ್ಟರ್, ನನ್ಗೆ ಜ್ಯೂಸ್ ಸಿಗ್ಬೋದಾ? ಡಾಕ್ಟರ್ ಡಾಕ್ಟರ್ ಈಗ ಗೊತ್ತಾಯ್ತು, ತಲೆ ಮಾಡದ್ರೆ ಗಾಯ ಆಗುತ್ತೆ. ನಮ್ಗೆ ಅರ್ಥ ಆಯ್ತು, ಆದ್ರೆ ಈಗ ನಮ್ಗೆ ಕ್ಯಾಂಡಿ ಸಿಗ್ಬೋದಾ? ಜಗತ್ತು ಹಿಮ ಭರಿತವಾಗಿದೆ, ನನ್ನ ಗೆಳೆಯರ ಜೊತೆ ಹಾಡುತ್ತಾ ಹಿಮ ಬೀಳೋದನ್ನ ನೋಡಲು ಚೆನ್ನ. ಎಲ್ಲ ಕಡೆ ಹಿಮವೇ ತುಂಬಿದೆ, ನೋಡಿ ಪೆಂಗ್ವಿನ್ಗಳನ್ನ ಅವರು ಮಾಡ್ತಿದ್ದಾರೆ. ಜಗತ್ತು ಹಿಮ ಭರಿತವಾಗಿದೆ, ಪೆಂಗ್ವಿನ್ಸ್ ಎಲ್ಲ ಕಡೆ ಗಾಳಿಲಿ ಹಾರ್ತಿದೆ, ಅವರು ತುಂಬಾ ಮಜಾ ಮಾಡ್ತಿದ್ದಾರೆ. ಜಾರು ಚೆನ್ನಾಗಿದೆ ಮಂಜಿನ ಮೇಲೆ, ನೋಡಿ ಪೆಂಗ್ವಿನ್ಗಳನ್ನ ಅವರು ಮಾಡ್ತಿದ್ದಾರೆ. ಜಗತ್ತು ಹಿಮ ಭರಿತವಾಗಿದೆ, ಪೆಂಗ್ವಿನ್ಸ್ ಎಲ್ಲ ಕಡೆ ವಿಚಿತ್ರ ಶಬ್ದ ಮಾಡ್ತಿದೆ, ಅವರು ನಗ್ತಿದ್ದಾರೆ ಕೇಳಿಸಿಕೊಳ್ಳಿ. ಮೇಲೆ ಕೆಳಗೆ ಜಿಗಿತಾ ಇದ್ದಾರೆ, ನೋಡಿ ಪೆಂಗ್ವಿನ್ಗಳನ್ನ ಅವರು ಮಾಡ್ತಿದ್ದಾರೆ. ನಾವು
ದೊಡ್ಡ ಸಿಂಹ. ಅಲ್ನೋಡಿ ಆ ಚಿಕ್ಕು ಇಲಿನ, ಅವರಿಬ್ರು ಫ್ರೆಂಡ್ಸ್ ಅನ್ಸುತ್ತೆ. ಈಗ ಈ ಮಕ್ಕಳಿಗೆ ಸಿಂಹ ಮತ್ತೆ ಇಲಿ ಕಥೆನ ಹೇಳೋಣ. ಸಿಂಹ ಮತ್ತು ಇಲಿ ಒಂದು ದಿನ ಒಂದು ಇಲಿ ದಾರಿಯಲ್ಲಿ ಹೋಗ್ತಿತ್ತು. ಅವಳು ಬಂದ್ಲು ಆ ಸಿಂಹದ ಮುಂದೆ. ನನ್ನ ಜಾಗದಲ್ಲಿ ನೀನೇನು ಮಾಡ್ತಾ ಇದೀಯಾ? ಆ ಸಿಂಹ ಹಿಡ್ಕೊಳ್ತು ಇಲಿನ, ಮೇಲಕ್ಕೆದ್ಕೊಳ್ತು. ದಯವಿಟ್ಟು ನನ್ನ ಹೋಗೋಕ್ ಬಿಡಿ. ಯಾಕೆ ಬಿಡಬೇಕು ಹೇಳ್ತೀಯಾ ನನಗೆ? ನನ್ ಬಿಟ್ಬಿಟ್ರೆ ಹುಷಾರಾಗಿ ಸಹಾಯ ಮಾಡ್ತೀನಿ ಒಂದಿನ. ಸಿಂಹ ಜೋರಾಗ್ ನಗ್ತು. ನೀನು ನನಗ್ ಸಹಾಯ ಮಾಡ್ತೀಯ? ನೀನು ಒಂದು ಚಿಕ್ಕ ಪುಟ್ಟ ಪ್ರಾಣಿ ಇಲಿ, ಸರಿ ನಾನು ನಿನ್ನ ಬಿಟ್ಟು ಬಿಡ್ತೀನಿ. ವಾ, ನೀವು ಧೈರ್ಯ ಬಂತ್ರು. ಏ, ಮುಂದಿನ ದಿನ ಆ ಸಿಂಹ ತುಂಬಾ ಜೋರಾಗಿ ಓಡ್ತಿತ್ತು. ಕಾಲಿಡ್ತು ದೊಡ್ಡ ಬಲೆಯಲ್ಲಿ, ಅದು ಬಲೆ ಸಿಕ್ಕಾಕೊಳ್ತು. ಕಾಪಾಡಿ ಕಾಪಾಡಿ ನನ್ನ ಯಾರಾದ್ರೂ ಕಾಪಾಡಿ. ಈ ಸಿಂಹ ಮತ್ತು ಇಲಿ, ಈ ಸಿಂಹ ಮತ್ತು ಇಲಿ. ಇಲಿ ಕೇಳಿಸ್ತು ಸಿಂಹ ಕಿರ್ಚೋದು, ಯೋಚನೆ ಮಾಡ್ತು ಏನ್ ಮಾಡೋದು. ಗೆಳೆಯನ್ ಕರೀತು ಅಲ್ಲಿಗ್ ಹೋದ್ರು. ಹಾಗೆ ಬಲೆ ಕಚ್ಚಿ ನೀವು ನನ್ನ ಕಾಪಾಡ್ಬೇಡ್ರಿ, ನೀವು ಚಿಕ್ಕವರಾಗಿದ್ರು ನೋ ನಾನವತ್ತು ನಗಬಾರ್ದಿತ್ತು ನಿಮ್ಮನ್ನು ನೋಡಿ. ಅರ್ಥ ಆಯ್ತು, ಬೇಜಾರ್ ಮಾಡ್ಕೋಬೇಡಿ, ಗೆಳೆಯರಾಗೋಣ ಎಲ್ಲ ಚೆನ್ನಾಗಿರುತ್ತೆ. ಆ ಸಿಂಹ ಮತ್ತು ಇಲಿ ಅವರು ಅವತ್ತಿಂದ ತುಂಬಾ ಒಳ್ಳೆ ಸ್ನೇಹಿತರಾಗಿದ್ರು. ಗುಡ್ ಮಾರ್ನಿಂಗ್ ಗೆಳೆಯರಿ, ಚೆನ್ನಾಗಿ ನಿದ್ದೆ ಬಂತು. ಏ, ಹೌದೌದು ಒಳ್ಳೆ ನಿದ್ದೆ ಬಂತು. ಹೇ, ಈಗ ಟೈಮ್ ಎಷ್ಟು? ಓ, ಈಗ ಟೈಮು 8:30. ಹೋ ಗೆಳೆಯರೇ, ನಾವು ರೆಡಿ ಆಗೋಣ ಬೇಗ ಬೇಗ. ಗೊತ್ತಾಯ್ತು, ನಾವು ಹಾಡಾಡೋಣ, ಆಗ ಬೇಗ ರೆಡಿ ಆಗ್ಬೋದು. ಒಳ್ಳೆ ಉಪಾಯ, ನಾನ್ ಮಾಡೋ ತರನೇ ಮಾಡಿ. ಈಗ ಬೆಡ್ ಕ್ಲೀನ್ ಮಾಡಿ, ಕ್ಲೀನ್ ಮಾಡಿ, ಕ್ಲೀನ್ ಮಾಡಿ. ಈಗ ಬೆಡ್ ಕ್ಲೀನ್ ಮಾಡಿ ಬೆಳಗ್ ಬೆಳಗ್ಗೆ. ಈಗ ಬೆಡ್ ಕ್ಲೀನ್ ಮಾಡಿ, ಕ್ಲೀನ್ ಮಾಡಿ, ಕ್ಲೀನ್ ಮಾಡಿ. ಈಗ ಬೆಡ್ ಕ್ಲೀನ್ ಮಾಡಿ ಬೆಳಗ್ ಬೆಳಗ್ಗೆ. ಸರಿ ಗೆಳೆಯರೇ, ಒಳ್ಳೆ ಕೆಲ್ಸ, ಬೆಡ್ ಕ್ಲೀನ್ ಆಯ್ತು. ಮುಂದೆ ಏನು? ನಂಗೆ ಗೊತ್ತಾಯ್ತು, ಈಗ ನಾವೆಲ್ಲ ಕ್ಲೀನ್ ಆಗ್ಬೇಕು. ನನ್ನ ಹೆಬ್ಬಾಲ್ಸಿ, ಈಗ ಮುಖ ಬಳಿಯಿರಿ, ಬಳಿಯಿರಿ, ಬಳಿಯಿರಿ. ಈಗ ಮುಖ ಬಳಿಯಿರಿ ಬೆಳಗ್ಗೆ. ಈಗ ಮುಖ ಬಳಿಯಿರಿ, ಬಳಿಯಿರಿ,
ಬೇಗ ಹಲ್ಲುಜ್ಜಿ ಹಲ್ಲುಜ್ಜಿ ಹಲ್ಲುಜ್ಜಿ, ಈಗ ಬೇಗ ಹಲ್ಲುಜ್ಜಿ ಬೆಳಗ್ಗೆ ಬೆಳಗ್ಗೆ, ಈಗ ಬೇಗ ಹಲ್ಲುಜ್ಜಿ ಹಲ್ಲುಜ್ಜಿ ಹಲ್ಲುಜ್ಜಿ, ಈಗ ಬೇಗ ಹಲ್ಲುಜ್ಜಿ ಬೆಳಗ್ಗೆ ಬೆಳಗ್ಗೆ. ಸರಿ ಗೆಳೆಯರೆ, ಈಗ ಹಲ್ಲು ಹೊಳಿತಿದೆ, ಇದು ಚೆನ್ನಾಗಿದೆ, ನಾವು ಸ್ಕೂಲ್ ಬಸ್ ಹಿಡಿಯೋತಂಕ ಹೀಗೆ ಹಾಡೋಣ ಅಲ್ವಾ? ಅದು ಸರಿ, ಈಗ ನನ್ನ ಫಾಲೋ ಮಾಡಿ ಬನ್ನಿ. ಈಗ ಶಿವು ಲೇಸ್ ಕಟ್ಟಿ ಲೇಸ್ ಕಟ್ಟಿ ಲೇಸ್ ಕಟ್ಟಿ, ಈಗ ಶಿವು ಲೇಸ್ ಕಟ್ಟಿ ಬೆಳಗ್ಗೆ ಬೆಳಗ್ಗೆ, ಈಗ ಶಿವು ಲೇಸ್ ಕಟ್ಟಿ ಲೇಸ್ ಕಟ್ಟಿ ಲೇಸ್ ಕಟ್ಟಿ, ಈಗ ಶಿವು ಲೇಸ್ ಕಟ್ಟಿ ಬೆಳಗ್ಗೆ ಬೆಳಗ್ಗೆ. ಹೋಗೋಣ ಹೋಗೋಣ, ಈಗ ಸ್ವೀಗೆ ಹೋಗೋಣ ಬೆಳಗ್ಗೆ ಬೆಳಗ್ಗೆ.